My dear teachers and friends and parents and students, ನಮ್ಮ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದಡಿಯಲ್ಲಿ ಬರುವಂತ ಎಲ್ಲಾ ರೆಸಿಡೆನ್ಸ್ ಸ್ಕೂಲ್ಸ್, ಕಿತ್ತೂರಿನ ಚೆನ್ನಮ್ಮ, ಅಟಲ್ ಬಿಹಾರಿ ವಾಜಪೇಯಿ ಮೊರಾರ್ಜಿ ಸ್ಕೂಲ್ಸ್ ಆಗಿರ್ಬೋದು, ಏಕಲವ್ಯ ಮಾದರಿ ವಸತಿ ಸ್ಕೂಲ್ಸ್ ಆಗಿರ್ಬೋದು, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸ್ಕೂಲ್ಸ್ ಆಗಿರ್ಬೋದು, ಸೊ ಇವೆಲ್ಲ ಸ್ಕೂಲ್ಸ್ಗಳಿಗೆ 6ನೇ ತರಗತಿ ಪ್ರವೇಶಾತಿಗೆ 2022-23 ಸಾಲಿಗೆ ಎಕ್ಸಾಮ್ ಅನ್ನು ಕಂಡಕ್ಟ್ ಮಾಡಿದ್ರು, ಸಿಇಟಿ ಅನ್ನ. ಸೊ ಆಲ್ರೆಡಿ ಬರೆದಿದ್ದೀರಿ, ಅದ್ರ ರಿಸಲ್ಟ್ ಕೂಡ ಬಿಟ್ಟಿದ್ದು, ಅದ್ರ ಕೂಡ ವಿಡಿಯೋ ಮಾಡಿದ್ದೀನಿ. ರಿಸಲ್ಟ್ ಆದ ನಂತರ ಇವಾಗ ಫಸ್ಟ್ ಸೆಲೆಕ್ಷನ್ ಲಿಸ್ಟ್ ಬಿಟ್ಟಿದ್ದಾರೆ, ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತೀನಿ. ದಿಸ್ ಇಸ್ ರಾಜು, ವೆಲ್ಕಮ್ ಟು ಇಸ್ಮಾ 20. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ನಡೆಸಿದ ಎಕ್ಸಾಮ್ಸ್ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಡಿಯಲ್ಲಿ ಬರುವಂತಹ ಸೊ ಎಲ್ಲ ಸ್ಕೂಲ್ಸ್ ಗಳಿಗೆ ಪ್ರವೇಶ 2022-23 ಸಾಲಿಗೆ. ಸೊ ಇಲ್ಲಿ ಫಸ್ಟ್ ಸೆಲೆಕ್ಷನ್ ಲಿಸ್ಟ್ ಬಿಟ್ಟಿದ್ದಾರೆ. ಇದರಲ್ಲಿ ಆಗದೆ ಇರೋರು, ಸೆಲೆಕ್ಷನ್ ಆಗದೆ ಇರೋರು ಜಾಸ್ತಿ ತಲೆಗೆಡಿಸ್ಕೋಬೇಡ್ರಿ. ಯಾಕಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿದೆ ನೋಡ್ರಿ, ಕ್ರೈಸ್ 2022 ವಿಶೇಷ ವರ್ಗದ ಸ್ಪೆಷಲ್ ಕೆಟಗರಿಯಿಂದ ಮೊದಲ ಸುತ್ತಿನ ಸೀಟು ಪಟ್ಟಿ ಹಂಚಿಕೆಯಾದ ಅಭ್ಯರ್ಥಿಗಳು ವಸತಿ ಶಾಲೆಗಳಲ್ಲಿ ಪ್ರವೇಶ ಪಡೆಯಲು ಕೊನೆಯ ದಿನಾಂಕ 23/5/2022 ಆಗಿರುತ್ತದೆ. ನೆನಪಲ್ಲಿ ಇಟ್ಕೊಡಿ ಡೇಟನ. ಸೊ ಡೇಟ್ ಬಾಕ್ಸ್ ಕಡಿಮೆ ಇದೆ, ಇನ್ನೊಂದು 2 ದಿನದಲ್ಲಿ ನೀವು ಅಡ್ಮಿಷನ್ ತಗೋಬೇಕಾಗತ್ತ. ಸೊ ಸರ್, ಏನೇನು ಯಾರ್ಯಾರು ಆಗಿದೆ ಹೇಳ್ರಿ ಅಂತ ಅದನ್ನು ಕೂಡ ತೋರಿಸ್ತೀನಿ. ನೆನಪಲ್ಲಿ ಇಟ್ಕೊಡಿ, ಇದು ಕೆಲವು ಪರ್ಸೆಂಟೇಜ್ ಕಡಿಮೆ ಆದವರು ಕೂಡ ಸೆಲೆಕ್ಷನ್ ಆಗಿರ್ತೀರಿ, ಈ ಇದರಲ್ಲಿ ಹೆಚ್ಚಾದವರು ಕೂಡ ಸೆಲೆಕ್ಷನ್ ಆಗಿರುವುದಿಲ್ಲ ಸಮಟೈಮ್ಸ್. ಯಾಕಂದ್ರೆ ಇದು ವಿಶೇಷ ವರ್ಗದ ಮೊದಲ ಸುತ್ತಿನ ಸೀಟು ಪಟ್ಟಿ ಹಂಚಿಕೆ ಇದೆ. ಓಕೆ, ಸ್ಪೆಷಲ್ ಕೆಟಗರಿ ಲೇಬರ್ ಮಕ್ಕಳಾಗಿರ್ಬೋದು, ಅವು ವಿಶೇಷ ಕೆಟಗರಿ ವಿಧವೆ ವಿಧುರ ಇಂಥವ್ರ ಮಕ್ಕಳು ಇರ್ತಾರೆ ನೋಡ್ರಿ. ಸೊ ಅವರ ಒಂದು ಒಂದು ಆಯ್ಕೆ ಪಟ್ಟಿಯನ್ನು ಫಸ್ಟ್ ಪ್ರಿಫರೆನ್ಸ್ ಕೊಟ್ಟಿದ್ದಾರೆ. ಅದಕ್ಕೆ ಅವರು ಯಾರ್ಯಾರು ಸೆಲೆಕ್ಷನ್ ಆಗಿದ್ದಾರೆ, 23/5/2022 ಮಾತ್ರ ಟೈಮ್ ಇದೆ, ಬರೇ 2-3 ದಿನ ಅಷ್ಟೇ ಟೈಮ್ ಇದೆ ನೋಡ್ರಿ, 2 ದಿನ. ಓಕೆ, ಇವತ್ತು 21, 22, 23 ಆದಷ್ಟು ಅಡ್ಮಿಷನ್ ತಗೊಂಡ್ರು. ಓಕೆ, ಎಸ್, ಕ್ರೈಸ್ಟ್ ಮೆರಿಟ್ ಪಟ್ಟಿ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ಆ ವಿಡಿಯೋದ ಲಿಂಕ್ ಈ ವಿಡಿಯೋದ ಕೊನೆ ಬರ್ತದೆ, ಅದನ್ನು ಕೂಡ ನೀವು ನೋಡ್ರಿ. ಎಸ್, ಹಾಗಾದ್ರೆ ಸರ್ ಯಾರ್ಯಾರು ಸೆಲೆಕ್ಷನ್ ಆಗಿದ್ದಾರೆ ತೋರಿಸ್ರಿ ಅಂತಂದ್ರೆ ಇಲ್ಲಿದೆ ನೋಡ್ರಿ. ಎಸ್ ಇಲ್ಲಿ ನೋಡ್ರಿ, ಸುಮಾರು ಟೋಟಲ್ 147 ಪೇಜಸ್ ಇದಾವೆ. 147 ಪೇಜಸ್ ಯಾವ ರೀತಿ ನೋಡ್ಬೇಕು ಅನ್ನೋದು ಹೇಳ್ತೀನಿ. 19 ಮೇದಂದು ಬಿಟ್ಟಿದ್ದು ಇದು, ಸೊ ಲೇಟ್ ಆಗಿ ಬಿಟ್ಟಿದ್ರು ಇವ್ನಿಂಗ್ ಅಂತ ಅನ್ಸುತ್ತೆ. ಸೊ ಇಲ್ಲಿ ನೀವು ಸರ್ಚ್ ಮಾಡಬೇಕಾದ್ರೆ ಬಾಗಲಕೋಟ್ ಡಿಸ್ಟಿಕ್ ವೈಸ್ ಇದಾವೆ. ಸೊ ನೀವು ಸರ್ಚ್ ಮಾಡ್ಬೇಕು, ಕಂಟ್ರೋಲ್ ಎಫ್ ಅನ್ನ ಪ್ರೆಸ್ ಮಾಡ್ರಿ, ಹೆಸರನ್ನ ಸರ್ಚ್ ಮಾಡ್ಬೋದು, ಈ ರೀತಿ ಸರ್ಚ್ ಮಾಡ್ಬೋದು. ಓಕೆ, ಅಥವಾ ನೀವು ಹೆಸರಾಗಿರ್ಬೋದು, ಹಾರ್ಟಿಗಡೆ ಇರ್ಬೋದು, ಏನಿದೆ ಅದನ್ನು ಟೈಪ್ ಮಾಡ್ರಿ, ಸಿಗುತ್ತೆ, ಕಂಟ್ರೋಲ್ ಎಫ್ ಒತ್ತಿ. ಸೊ ಇದು ಸೆಲೆಕ್ಷನ್ ಲಿಸ್ಟ್ ಇದೆ, ಡಿಸ್ಟ್ರಿಕ್ಟ್ ವೈಸ್ ಕೊಟ್ಟಿದ್ದಾರೆ ನೋಡ್ರಿ, ಈ ಕಡೆ ಏನೇನು ಕೊಟ್ಟಿದ್ದಾರೆ ನೋಡ್ರಿ ಹೇಳಿ. ಇಲ್ಲಿ ಡಿಸ್ಟ್ರಿಕ್ಟ್ ಕೊಟ್ಟಿದ್ದಾರೆ ಬಾಗಲಕೋಟ, ಅದಂತರ ಸ್ಕೂಲ್ ಕೋಡ್ ಕೊಟ್ಟಿದ್ದಾರೆ, ಯಾವ ಸ್ಕೂಲಿಗೆ ಸೆಲೆಕ್ಷನ್ ಆಗಿರ್ತೀರ ಅನ್ನೋದು, ಆಮೇಲೆ ಅದು ಏನಿದೆ, ಜನರಲ್ ಗರ್ಲ್ಸ್ ಇದೆ ಬಾಗಲಕೋಟ್, ಪ್ರತಿಭಾನ್ವಿತ ಇದೆ ಬಾಗಲಕೋಟ್ ತಾಲೂಕಲ್ಲಿ, ಆಮೇಲೆ ಅಲಾಟೆಡ್ ಕೆಟಗರಿ ಯಾವ ಕೆಟಗರಿದಲ್ಲಿ ಇದೆ ನೋಡ್ರಿ, 2A ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ, ಏನ್ ಸರ್ AF ಅದು ಇದು ಅಂತಂದ್ರೆ ಅದ್ರ ಬಗ್ಗೆ ಕೊಟ್ಟಿದ್ದಾರೆ. ಎ ಅಂದ್ರೆ ಆಶ್ರಮ, ಓಕೆ, ಆಶ್ರಮ. ಬಿ ಅಂದ್ರೆ ಅಲೆಮಾರಿ, ಸಿ ಅಂದ್ರೆ PH ಅನ್ನ ಫಿಸಿಕಲ್ ಹ್ಯಾಂಡಿಕ್ಯಾಪ್, ಡಿ ಅಂದ್ರೆ ಎಕ್ಸ್ ಸರ್ವಿಸ್, ಇ ಅಂದ್ರೆ ಅದರ್ ಸ್ಪೆಷಲ್ ಕೆಟಗರಿ, WC, PDP, CL, DC ಅಂತ ನೋಡ್ರಿ. ಓಕೆ, ಆಮೇಲೆ ಎಫ್ ಅಂದ್ರೆ ಕಾರ್ಮಿಕರು, ಲೇಬರ್ದು ಕಾರ್ಡ್ ಹಚ್ಚಿದ್ರು ಕೂಡ ಸೆಲೆಕ್ಷನ್ ಆಗಿರ್ತಾವ. ಎಲ್ಲವೂ ಸ್ಪೆಷಲ್ ಕೆಟಗರಿದಲ್ಲಿ ಬರುವಂತ ನೆಮ್ದಲ್ಲಿ ಇಟ್ಕೊಡಿ. ಇಲ್ಲಿ ನೋಡ್ರಿ, ಈ ಸಿ ಅಂತಂದ್ರೆ ಇಲ್ಲಿ ಏನಿದೆ, PH ಅಂತ ಇದು, ಇ ಅಂತಂದ್ರೆ ಎಲ್ಲಿದೆ, ಇ ಇಲ್ಲಿ ಎಕ್ಸ್ ಇ ಅದರ್ ಸ್ಪೆಷಲ್ ಕೆಟಗರಿ ಅಂತ. ಸೊ ಆ ಕಾರಣಕ್ಕಾಗಿ ಇದು ಸ್ಪೆಷಲ್ ಕೆಟಗರಿ ಸೆಲೆಕ್ಷನ್ ಲಿಸ್ಟ್ ಇದೆ. ನೀವೇನು ಪರ್ಸೆಂಟೇಜ್ ಹೆಚ್ಚಾದವರು ಜಾಸ್ತಿ ವಿಚಾರ ಮಾಡಬೇಡಿ, ಸರ್ ನಮ್ದು ಆಗ್ಲಿಲ್ಲ ಅಂತ ವಿಚಾರ ಮಾಡ್ಕೊಂಡು ಕೂತ್ಕೋಬೇಡ್ರಿ, ಏನು ತೊಂದರೆ ಇಲ್ಲ. ಓಕೆ, ನಿಮ್ದು ಇನ್ನೊಂದು ಲಿಸ್ಟ್ ಬಿಟ್ಟೆ ಬರ್ತಾರ. ಸೊ ಇವರು ನಾನು ಹೇಳಿದಿನಲ್ರಿ, ಇದರಲ್ಲಿ ಸೆಲೆಕ್ಷನ್ ಆದವರು ದಯವಿಟ್ಟು ನೀವು ಏನ್ ಮಾಡ್ಬೇಕು ಗೊತ್ತಾ, ಸೊ 23/5/2022 ಅಡ್ಮಿಷನ್ ತಗೊಂಡು ಲಾಸ್ಟ್ ಡೋರ್ ನಾ ಇವತ್ತೇ ಮಾಡಿಸೋರು, ಇವತ್ತು ಗೊತ್ತಾದ್ರೆ ಇವತ್ತೇ ನಾಳೆ ಮುಗಿಸ್ಬಿಡ್ರಿ ನಿಮ್ಮ ಅಡ್ಮಿಷನ್ ಅನ್ನ. ಸರ್ ಏನೇನು ಬೇಕು ಸರ್ ಇದಕ್ಕೆ ಡಾಕ್ಯುಮೆಂಟ್ಸ್ ಅಂತಂದ್ರೆ, ಡಾಕ್ಯುಮೆಂಟ್ಸ್ ಏನೇನು ಬೇಕಂದ್ರೆ ಇನ್ಕಮ್, ಕಾಸ್ಟು, ನಿಮ್ಮ ಸ್ಪೆಷಲ್ ಕೆಟಗರಿ ಏನೇನಿದೆ ನೋಡಿ, ಲೇಬರ್ ಕಾರ್ಡ್ ಆಗಿರ್ಬೋದು, ಅವು ಯಾವ ವಿಶೇಷ ಕೆಟಗರಿದಲ್ಲಿ ಹೆಚ್ಚಿರ್ತೀವಿ ನೋಡ್ರಿ, ಈಗ ವಿದೂರ ಮಕ್ಕಳು ಗಂಡ ಸತ್ತವರು ಹೆಂಡತಿ ಸತ್ತವರು ಸರ್ಬಿಡಿರ್ತಾವ ನೋಡ್ರಿ, ಅವ್ರದ್ದು ವಿದೂರ ಸರ್ಬಿಡ ವಿಧವೆ ಸರ್ಬಿಡ್ರದ ನೋಡ್ರಿ, ಅವನು ಒಯ್ಯಬೇಕಾಗತ್ತೆ ನೀವು. ಓಕೆ, ಸಿಂಗಲ್ ಒಬ್ಬರೇ ಪೇರೆಂಟ್ಸ್ ಇರ್ತಾರೆ ನೋಡ್ರಿ, ಸೊ ಅಂತ ಸ್ಪೆಷಲ್ ಕೆಟಗರಿ ಇದ್ದವರು ಇಲ್ಲಿದೆ ನೋಡ್ರಿ. ಲೇಬರು ಎ ಅಂತಂದ್ರೆ ಏನಿದೆ, ಎ ಅಂತಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಸೊ ಯಾವ ಆಶ್ರಮ ಅಲಿಮಾರಿ ಜನಾಂಗದವ್ರದ್ದು ಅವೆಲ್ಲ ಸರ್ಟಿಫಿಕೇಟ್ ಅಂತ ತಗೊಳ್ರಿ. ಆಮೇಲೆ ಅಪ್ಲಿಕೇಶನ್ ಹಾಕೋದ್ ಮುಂದೆ ಏನೇನು ಸರ್ಟಿಫಿಕೇಟ್ ಎಲ್ಲಾನು ತಗೊಳ್ರಿ, ಜೊತೆಗೆ ಫೋಟೋ ತಗೊಳ್ರಿ, ಆಮೇಲೆ ಒಂದು ಬಾಂಡ್ ಪೇಪರ್ ಅನ್ನು ತಗೋಬೇಕಾಗತ್ತ, ಪೇರೆಂಟ್ಸ್ ಮತ್ತು ಪ್ರಿನ್ಸಿಪಾಲ್ ಹೆಸರು ಮೇಲೆ ಇರುತ್ತ. ಓಕೆ, ಆಮೇಲೆ ಬೇಕಾದ್ರೆ ಕೂಡ್ರಿ, ಅಲ್ಲಿ ಹೋದ ತಕ್ಷಣ ಕೇಳ್ಕೊಂಡು ಕ್ಲಿಯರ್ ಕಟ್ಟೆ, ಒಬ್ಬ ಪೇರೆಂಟ್ಸ್ ಫಸ್ಟ್ ಪಾರ್ಟಿ ಇರ್ತಾರೆ, ಸೆಕೆಂಡ್ ಪಾರ್ಟಿ ಪ್ರಿನ್ಸಿಪಾಲ್ ಏನೋ ಇರ್ತಾರ. ಸೊ ಅದ್ರ ಬಗ್ಗೆನು
ಕಳ್ಕೊಂಡು ಅದೊಂದು ಬಾಂಡ್ ಕೊಡಬೇಕಾಗುತ್ತೆ. ಓಕೆ, ಬಾಂಡ್ ಪೇಪರ್. ಓಕೆ, ಸೊ ಈ ರೀತಿ ಮಾಡಬೇಕಾಗುತ್ತೆ. ಓಕೆ, ಎಸ್. ನನಗೆ ಮತ್ತೆ ಅನಿಸಿದ್ದನ್ನ ಒಂದು ಚಾರ್ಟ್ ಬೇಕಾದ್ರೆ ನಾನು ಕಮ್ಯುನಿಟಿ ಟ್ಯಾಬ್ದಲ್ಲಿ ಹಾಕ್ತೀನಿ, ನಮ್ಮ ಸರ್ ಕೊಟ್ಟ ತಕ್ಷಣ ಅದನ್ನು ಕೂಡ ಹಾಕ್ತೀನಿ. ಓಕೆ, ಎಸ್. ಇದಾಗಿತ್ತು ಸೆಲೆಕ್ಷನ್ ಲಿಸ್ಟ್, ಫಸ್ಟ್ ಸೆಲೆಕ್ಷನ್ ಲಿಸ್ಟ್ ಫಾರ್ 6th ಸ್ಟ್ಯಾಂಡರ್ಡ್ 2022 ಆ್ಯಂಡ್ 23 ಅಕಾಡೆಮಿಕ್ ಇಯರ್ಗೆ. ಆಮೇಲೆ ಸರ್ ಇದು ರಿಸಲ್ಟ್ ಹೆಂಗೆ ನೋಡಬೇಕು ಅಂದರೆ ಏನು ಇಲ್ಲರಿ, ಸಿಂಪಲ್ ನೋಡಿರಿ. ನೀವು ಏನು ಮಾಡಬೇಕಂದ್ರೆ ನಮ್ಮ kreeis.kannada.gov.in ಅಲ್ಲಿ ವೆಬ್ಸೈಟ್ ಭೇಟಿ ಕೊಡ್ರಿ. ಇದಾದ ನಂತರ ಇಲ್ಲಿ ಮತ್ತಷ್ಟು ಓದಿ ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ಇದಾದ ನಂತರ 2022-23 ಸಾಲಿನ 6ನೇ ತರಗತಿ ಪ್ರವೇಶಾತಿ ಅಂತಿದೆ ನೋಡ್ರಿ, ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ಇದಾದ ನಂತರ ಇದು ಬಂದ್ಬಿಡುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಇಲ್ಲಿ ಲಿಸ್ಟ್ ಡೌನ್ಲೋಡ್ ಆಗುತ್ತೆ, ಮುಗೀತು ಇಷ್ಟ. ಓಕೆ, ಸೊ ಇದಾಗಿತ್ತು ನಮ್ಮ 6th ಎಂಟ್ರೆನ್ಸ್ದು ಸೆಲೆಕ್ಷನ್ ಲಿಸ್ಟ್. ಎಲ್ರಿಗೂ ತಿಳಿಸ್ರಿ, ವಿಡಿಯೋನ ಫಾರ್ವರ್ಡ್ ಮಾಡಿ. ಆ್ಯಸ್ ಅ ಮುರಾರ್ಜಿ ಸ್ಕೂಲ್ ಇಂಗ್ಲೀಷ್ ಟೀಚರ್ ಆಗಿ ಇಟ್ಸ್ ಮೈ ಡ್ಯೂಟಿ ಟು ಶೇರ್ ದಿಸ್ ನಾಲೆಜ್. ಓಕೆ, ಇದು ಒಂದು ಇನ್ಫಾರ್ಮೇಷನ್ ಶೇರ್ ಮಾಡೋದು ನನ್ನ ಕರ್ತವ್ಯವಾಗಿದೆ. ಸೊ ತಿಳಿಸ್ತಾ ಇದ್ದೀನಿ, ಆದಷ್ಟು ಎಲ್ರಿಗೂ ಶೇರ್ ಮಾಡಿ ವಿಡಿಯೋನ. ಅಟ್ಲೀಸ್ಟ್ ವಿಡಿಯೋ ಶೇರ್ ಮಾಡ್ತಿದ್ರು ಇನ್ಫಾರ್ಮೇಷನ್ ಅದೇ ಹೇಳ್ರಿ, ನೀವು ಸೆಲೆಕ್ಷನ್ ಲಿಸ್ಟ್ ಬಿಟ್ಟಿದ್ದಾರೆ ನೋಡ್ಕೊಡ್ರಿ. ಓಕೆ, ಎಸ್. ಇದಾದ ನಂತರ ಇನ್ನೊಂದು ವಿಡಿಯೋ ಮಾಡ್ತೀನಿ PUC ಸೈನ್ಸ್ ಕಾಲೇಜ್ ಬಗ್ಗೆ. ಓಕೆ, ಅದನ್ನು ಕೂಡ ನೋಡ್ರಂತೆ. ಆ್ಯಂಡ್ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ಈ ನಮ್ಮ ವಿಡಿಯೋ ನಮ್ಮ ಪ್ರತಿ ನಿಮ್ಮ ಇಷ್ಟವಾದಲ್ಲಿ ಹೆಚ್ಚು ಲೈಕ್, ಶೇರ್, ಸಬ್ಸ್ಕ್ರೈಬ್ ಆಗ್ರಿ. ಆ್ಯಂಡ್ ಇನ್ನೂ ಇಷ್ಟ ನಮ್ಮ ಚಾನಲ್ ಕೂಡ ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್, ಹ್ಯಾವ್ ಅ ನೈಸ್ ಡೇ.